ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ದಾವಣಗೆರೆಯಲ್ಲಿ ವಿದ್ಯಾನಗರದಲ್ಲಿ ಇದ್ದೀನಿ. ದಾವಣಗೆರೆ ವಿದ್ಯಾನಗರ ಅನ್ನೋ ಏರಿಯಾದಲ್ಲಿ ಇದ್ದೀನಿ. ಇಲ್ಲಿ ನನಗೆ ಒಂದು ಮಹಿಳಾ ಗುಂಪು ಕಾಣ್ತು. ಅವರು ರೊಟ್ಟಿ ಮಾಡ್ತಾ ಇದ್ದಾರೆ. ಎಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಜೋಳದ ರೊಟ್ಟಿ, ಬಿಸಿ ಬಿಸಿಯಾದಂಥ ರೊಟ್ಟಿ ಜೊತೆಗೆ ಹೋಳಿಗೆ ಮಾಡ್ತಾ ಇದ್ದಾರೆ. ಹೋಳಿಗೆ ವಾಸನೆ ನನಗೆ ಅಲ್ಲಿಂದ ಗಮ್ ಅಂತ ಬಂತು. ಸೊ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಅವ್ರು ಮಾತಾಡ್ಸೋಣ. ಆ ಮಹಿಳಾ ಗುಂಪು ನೋಡಿದ್ರೆ ನನಗೆ ಯಾಕೋ ಒಂಥರ ಖುಷಿ ಆಯಿತು. ಯಾಕಂದರೆ ನಗ್ನಾಗ್ತಾ ಅವಳೆ ಫ್ಯಾಮಿಲಿ ಥರ ರೊಟ್ಟಿ ಮಾಡ್ತಾಯಿದ್ದಾರೆ, ಹೋಳಿಗೆ ಮಾಡ್ತಾಯಿದ್ದಾರೆ. ಬನ್ನಿ ಮಾತಾಡ್ಸೋಣ. ಅಣ್ಣ, ನನ್ನ ಹೆಸರು ಚಂದ್ರಕಲಾ ಅಂತಂದು. ಎರಡು ಮಾಡ್ತೀನಿ ಅಣ್ಣ, ಉದ್ದೋದು ಮಾಡ್ತೀನಿ, ಬೇಸೋದು ಮಾಡ್ತೀನಿ. ಇವತ್ತು ಬೇಸರ ರಜೆ ಮಾಡಿದ್ರು, ಅದಕ್ಕೋಸ್ಕರ ನಾವು ಇಲ್ಲಿ ಉದ್ದ ಬೇಸ ಕುತ್ಕೊಂಡಿದ್ದೀವಿ. 300 ರೊಟ್ಟಿ ಉತ್ತೀನಿ ಅಣ್ಣ ನಾನು ಡೈಲಿ. ಉದ್ದೋದೇ ಬೇರೆ ದುಡ್ಡು ಅಣ್ಣ. ಅದು ಇದು ಪೀಸ್ ಲೆಕ್ಕನೇ, ಅದನ್ನು ಪೀಸ್ ಲೆಕ್ಕನೇ. ಬೇಸೋದು 50 ಪೈಸೆ ಕೊಡ್ತಾರೆ ಒಂದಕ್ಕೆ. ಅದಾದ್ರೆ 1.5 ರೂಪಾಯಿ. ನಾನೊಂದು 5 ವರ್ಷದಿಂದ ಮಾಡ್ತಿದ್ದೇನೆ ಅಣ್ಣ ಇದೇ ಕೆಲಸನೇ. ಆದರೆ ಇಲ್ಲಿಗೆ ಬಂದ್ಬಿಟ್ಟು ನಾನು 5 ತಿಂಗಳಾಯಿತು. ಬೇರೆ ಕಡೆ ಮಾಡಿ ಬಂದಿದ್ದೀನಿ ನಾನು. ವ್ಯತ್ಯಾಸ ಆಗುತ್ತಣ್ಣ, ಅಲ್ಲೇ ಅಷ್ಟು ನಮಗೆ ಇದು ಆಗ್ತಿದ್ದಿಲ್ಲ. ಇಲ್ಲಿ ಬಂದಾಗಿದೆ ಒಂದು ಸ್ವಲ್ಪ ದುಡ್ಡು ಕೈಗೆ ಹತ್ತಾ ಇದ್ದೀವಿ. ಚೆನ್ನಾಗಿದೆ, ಅನುಕೂಲ ಆಗಿದೆ ಅಣ್ಣ. ಅಲ್ಲಿ ಬೇರೆ ಕಡೆ ಎಲ್ಲನೂ 100 ಇದ್ದಿದ್ವಿ, ಒಂದು 70 ರೂಪಾಯಿ ಹಂಗೆ ಎಲ್ಲ ಕೊಡೋರು. ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ, ನಮಗೆ ದುಡ್ಡು ಜಾಸ್ತಿ ಇದೆ. ದೂರ ಆದ್ರೂ ನಮಗೆ ಚೆನ್ನಾಗಿ ಅನುಕೂಲ ಆಗಿದೆ ಅಣ್ಣ. ಹಾ, 2 ಗಂಡು ಮಕ್ಳು ಇದಾರಣ್ಣ, ಸಣ್ಣರಿದ್ದಾರೆ ಇನ್ನು. ಸ್ಕೂಲ್ಗೆ ಹೋಗ್ತಾರೆ. ಚೆನ್ನಾಗಣ್ಣ, ಹೇಳ್ಬೇಕಂದ್ರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸಡನ್ಲಿ ಎಮರ್ಜೆನ್ಸಿ ಇದ್ರೆ ಬೇರೆ ಕೆಲ್ಸಕ್ಕೆ ಹೋದಾಗೆಲ್ಲ ಎದ್ದು ಹೋಗೋಕ್ಕಾಗಲ್ಲಣ್ಣ, ಬಿಟ್ಟು ಹೋಗೋಕ್ಕಾಗಲ್ಲ. ಇಲ್ಲಾಂದ್ರೆ ಹೇಳಿ ಹೋಗ್ಬೋದು. ನಾವು ನಮಗೆ ಕಷ್ಟ ಇತ್ತು ಅಂದರೆ ಹೇಳಿ ಹೋಗ್ಬೋದು. ಅರ್ಜೆಂಟ್ ಬಂದರೆ ಎಮರ್ಜೆನ್ಸಿ ಹೋಗೇ ಹೋಗ್ತೀವಣ್ಣ ನಾವು. ಇಲ್ಲೇ ಒಂದು ಸ್ವಲ್ಪ ಚೆನ್ನಾಗಿದೆ ಅಣ್ಣ. ಹಂಗೆ ಬೇರೆ ಕಡೆ ಹೋದರೆ ಎಲ್ಲೋ ಆ ಥರ ಕಳಿಸಲ್ದಿಲ್ಲ. ನಾವು ರಜಾ ಬೇಕಂದ್ರೆ ಎಷ್ಟು ದಿನ ಬೇಕಂದ್ರೆ ತಗೊತೀವಿ, 2 ದಿವಸ ಬೇಕಾದ್ರೆ. ಹಂಗೆ ಬೇರೆ ಕಡೆ ಹಂಗೆಲ್ಲ ಇದು ಮಾಡಲ್ಲ ಅಣ್ಣ. ವಾರ ಅಣ್ಣ, ವಾರ ಪೇಮೆಂಟ್ ಡೈಲಿನೂ ಕೊಡ್ತಾರೆ. ನಮಗೆ ಹೆಂಗೆ ಬೇಕಾದ್ರೂ ಕೊಡ್ತಾರೆ ಅಣ್ಣ. ತಿಂಗಳಿಗೆ ಬೇಕಾದ್ರೂ ಕೊಡ್ತಾರೆ, ವಾರಕ್ಕೆ ಬೇಕಾದ್ರೂ. ಹಾಂ, ವಾರಕ್ಕೆ ಕೊಡ್ತಾರೆ. ಹಾಂ, ನಾವು ವಾರ ಇಸ್ಕೊಂತೀವಣ್ಣ. ಬಿಸ್ನೆಸ್ ಚೆನ್ನಾಗಿದೆ. ಇಲ್ಲಿ ನಾವು ಒಬ್ಬರೇ ಮಾಡೋದ್ರದ್ದ ಏನೂ ಆಗಲ್ಲ ರೀ. ಅವರೆಲ್ಲರದ್ದೇ ನಾವು ಈಗ ಅವರು ಅದರಲ್ಲಿ ಒಬ್ಬರು ರಜೆ ಮಾಡಿದ್ರು ಅಂದ್ರೆ ನಮಗೆ ಭಾಳ ಪ್ರಾಬ್ಲಮ್ ಇದೆ. ಒಬ್ಬರಿಬ್ಬರು ರಜೆ ಮಾಡಿದ್ರು ಅಂದರೆ ಅವತ್ತಿನ ನಮಗೆ ಬಿಸ್ನೆಸ್ಸೇ ಭಾಳ ಇದಾಗುತ್ತೆ. ಹೌದು, ನಾವು ಕೆಲಸಗಾರರಿಲ್ದಲೇ ನಾವಿಲ್ಲ. ಕೆಲಸ ಮಾಡ್ಬೇಕು. ನಾವೆಲ್ಲ ಒಂದೇ ಮನೆಯವ್ರ ಥರ ಇದ್ದೀವಿ. ಅವರು ಯಾವಾಗಲೂ ಹೇಳ್ತಿರ್ತಾರೆ, ನಾವು ಬೇರೆ ಕಡೆ ಹೋಗಿರೋದಕ್ಕೂ ಅಕ್ಕ ನೀನಿರೋದಕ್ಕೂ ಭಾಳ ವ್ಯತ್ಯಾಸ ಅಂತ ಅವರು ಹೇಳ್ತಾರೆ ಯಾವಾಗಲೂ. ನಾವು ಇಲ್ಲಿ ಬಂದಿರೋರಿಗೆ ಹೇಳಿದ್ದೀವಿ, ನಮ್ಮಲ್ಲೇ ಸೇವಿಂಗ್ಸು ಮಾಡಿಸ್ಕೊಡ್ತೀವಿ. ಹಾಂ, ಪಿಗ್ಮಿ ಥರ ಹೊರಗಡೆ ಕಟ್ಕೊಳ್ರಿ ಅಂತಲೇ ಹೇಳ್ತೀವಿ. ಅವಳು ಒಬ್ಬಳೇ ಸರ್ ಇರೋದು. ಮಂಗಳ ಅಂದರೆ ಒಬ್ಬಳೇ ಇದ್ದಾಳೆ ಅವಳು. ಅವ್ರ ಮನೆಯವರು ಇಲ್ಲ, ಮಕ್ಕಳು ಇಲ್ಲ, ಒಬ್ಬಳೇ ಇದ್ದಾಳೆ. ಮತ್ತು ಈಗೇನೋ ಗಟ್ಟಿ ಇದೆಯಾ ಮಾಡ್ಕೊತೀಯ, ಮುಂದೆ ನಿನ್ನ ಜೀವನಕ್ಕೆ ತೊಂದರೆ ಆಕತಿ ಅಂತೇಳಿ ಅವಳಿಗೂ ಹಂಗೆ ಎಲ್ಲ ಮಾಡ್ತೀವಿ. ಅವಳನ್ನ ನೋಡಿ ಮೇಲೆ ಅವಳು ಈಗ ನೋಡ್ರಿ ಅದೇ ಅವಳಿಗೀಗ ಯಾರೂ ಇಲ್ಲ. ಈಗೇನೋ ಗಟ್ಟಿ ಇದ್ದಾಳೆ, ಇವತ್ತು 300 ರೊಟ್ಟಿ ಉತ್ತಾಳೆ, 450 ರೂಪಾಯಿ ದುಡಿತಾಳೆ. ಬೇಡ, ಇದೇ ರೀತಿ ಹೆಂಗೆ ಎಷ್ಟು ವರ್ಷ ಮಾಡ್ಬೋದು ಅವಳು? ಇನ್ನೊಂದು 10 ವರ್ಷ ಹೋದ್ಮೇಲೆ ಅವಳಿಗೂ ಅವಳತ್ರ ಒಂದು 4 ಕಾಸಿತ್ತು ಅಂದರೆ ಯಾರಾದ್ರೂ ಇದು ಮಾಡಿ ಅಂದರೆ ಸರ್ ಈಗ ನಮ್ಮಲ್ಲಿ ಇಲ್ಲಿ ಬರೋರೇ ಹೇಳೋದ್ರ ನಮಗೆ ಕೆಲವೊಂದೊಂದು ಸರಿ ಹಂಗೆ ಅನಿಸುತ್ತೆ. ನಮಗೆ ಯಾವಾಗ ಇವ್ರು ಕೆಲಸಗಾರರು ರಜೆ ಮಾಡಿದಾಗ, ನಮಗೆ ಬೇಡಿಕೆ ಜಾಸ್ತಿ ಇದ್ದಾಗ, ಮತ್ತು ಇಲ್ಲಿ ಕ್ವಾಂಟಿಟಿ ಕಡಿಮೆ ಆಯಿತು ಅಂದರೆ ಸುಮ್ಮನೆ ಹಂಗೆ ಮಾಡ್ಬೋದಲ್ಲ ಅಂತಂದು. ಆದರೆ ಈ ಜನಗಳ ಅಭಿಪ್ರಾಯ ಏನು ಅಂದರೆ ನಮಗಂತೂ ಗೊತ್ತಿಲ್ಲ ಸರ್, ಬೇರೆ ಕಡೆ ಮಿಷನ್ ರೊಟ್ಟಿಗಿಂತ ಬ್ರ್ಯಾಂಡ್ ಇವು ಏನು ಕೈಯಲ್ಲಿ ಮಾಡ್ತಾರಲ್ಲ ಈ ರೊಟ್ಟಿ ನಮಗೆ ಕ್ವಾಲಿಟಿ ಇರುತ್ತೆ, ಟೇಸ್ಟ್ ಅದಕ್ಕೂ ಇದಕ್ಕೂ ಟೇಸ್ಟ್ ಬಿಡುತ್ತೆ, ಹಿಂಗೆ ಮಾಡಿರಿ ಅಂತ ಅನ್ನೋದ್ರಿಂದ ನಾವು ಬೇರೆ ನೋಡ್ತೀವಲ್ಲ ಬೇರೆ ಕಡೆ ಮಿಷನ್ ರೊಟ್ಟಿಗೂ ನಮ್ಗೆ ಇದಕ್ಕೂ. ನಾವು ಅದೇ ಹೇಳ್ತೀವಲ್ಲ ಸರ್, ನಮಗೆ ಹೊರಗಡೆ ನಾವು ಹೋಟೆಲ್ಗಳಿಗೆ ಆಗಲಿ ಒಂದು ಯಾವುದಕ್ಕೂ ಕೊಡೋಲ್ಲ, ಬರೀ ಮನೆಯವರಿಗೆ ಮನೆಗಳಿಗೆ ಕೊಡೋಕ್ಕೇ ಇಷ್ಟು ರೊಟ್ಟಿ ಹೋಗ್ತವೆ. ಯಾವುದು ಹೋಟೆಲ್ಗೆ ಇಲ್ಲ ಒಂದ ಯಾವುದಕ್ಕೂ ಇಲ್ಲ ಬರಿ ಮನೆ ಇಲ್ಲೆಲ್ಲ ಸುತ್ತಮುತ್ತಲು ಬರೆ ಬಂದ್ಬಿಟ್ಟು ಪ್ಯೂರ್ ಬರಿ ಜೋಳದ ರೊಟ್ಟಿನೇ ಮಾಡೋದು ಹೌದು ಅಕ್ಕಿ ಮಿಕ್ಸ್ ಮಾಡಲ್ಲ ಹಾಗಾಗಿ ನಮ್ದು ಹೊರಗಡೆಗಿಂತ ನಮ್ದು 1 ರೂಪಾಯಿ ಜಾಸ್ತಿನೇ ರೇಟ್ 6 ರೂಪಾಯಿ ನಾವು ಕೊಡೋದು 5 ರೂಪಾಯಿ 4 ರೂಪಾಯಿ ಹಂಗೆ ಕೊಡ್ತಾರೆ ಬಟ್ ಅದೇ ಅಕ್ಕಿ ಮಿಕ್ಸ್ ಮಾಡ್ತಾರೆ ಅನ್ನೋದು ಅಂದ್ರೆ ಪಾಪ ಅವರು ಮಾಡ್ತಾರೆ ಅಂದ್ರೂ ಅವರಿಗೂ ವರ್ಕೌಟ್ ಆಗೋ ಉದ್ದೇಶಕ್ಕೆ ನಮ್ದು ಇಲ್ಲಿ ನಮಗೆ ಕ್ವಾಲಿಟಿ ಕೇಳೋದ್ರಿಂದ 1 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ನಮಗೆ ಕ್ವಾಲಿಟಿನೇ ಕೊಡ್ರಿ ಅನ್ನೋ ಉದ್ದೇಶದಿಂದ ನಾವು ಬರೀ ಜೋಳದ ರೊಟ್ಟಿನೇ ಮಾಡ್ತೀವಿ ಇವಾಗ ಒಂದು 8 ಜನ ಇದ್ದಾರೆ ಕೈಲಿ ಅಂದ್ರೆ ಇಲ್ಲ ಉದ್ದುತ್ತಾರೆ ಬಿಜಾಪುರ ಸೈಡ್ ಎಲ್ಲ ಬಡಿತಾರೆ ಇಲ್ಲಿ ಮಾತ್ರ ಉದ್ದುತ್ತಾರೆ ನಮ್ದು ಒಂದು ಜೀವನಕ್ಕೆ ಅಂತಾನೆ ಫಸ್ಟ್ ಮಾಡ್ಕೊಂಡ್ವಿ ಈಗ ಜನಗಳು ಬೇಡಿಕೆ ಜಾಸ್ತಿ ಇರೋದ್ರಿಂದ ಇದನ್ನೇ ನಾವು ನಮ್ಮಲ್ಲಿ ಇಲ್ಲಿ ಹೋಳಿಗೆ ಮಾಡ್ತೀವಿ ಕಾಯಿ ಹೋಳಿಗೆ ಮಾಡ್ತೀವಿ ಬೇಳೆ ಹೋಳಿಗೆ ಮಾಡ್ತೀವಿ ಮತ್ತೆ ಸಜ್ಜೆ ರೊಟ್ಟಿ ಮಾಡ್ತೀವಿ ಜೋಳದ ರೊಟ್ಟಿ ಮಾಡ್ತೀವಿ ಚಪಾತಿ ಮಾಡ್ತೀವಿ ಮತ್ತೆ ಸಾಂಬಾರ್ ಬಿಸಿ ಬಿಸಿ ಇದೆ ಬೆಳಗ್ಗೆಯಿಂದ ಸಂಜೆ ರಾತ್ರಿ 6:30 7 ಗಂಟೆವರೆಗೂ ಬಿಸಿ ರೊಟ್ಟಿ ನಂತರ 1 and 1.5 ಅವರ್ ಮಾಡಿ ರೆಡಿ ಇಟ್ಟಿರೋದು ನಮ್ಮಲ್ಲಿ ಡೈಲಿ 2000 ರೊಟ್ಟಿ ರೆಡಿ ಆಗುತ್ತೆ ಹ್ಞೂ 2000 ಹೌದು 1800 ರಿಂದ 2000 ಡೈಲಿ ಬರೀ ನಾವು ಮತ್ತೆ ಹೊರಗಡೆ ಎಲ್ಲೂ ಆರ್ಡರ್ ಕಳಿಸಲ್ಲ ಸರ್ ಇಲ್ಲಿ ಬರೀ ಕಂಟಿನ್ಯೂಸ್ ಹೋಗೋದೆ ಬರೀ ಮನೆಗಳು ಬಂದು ತಗೊಂಡು ಹೋಗೋದಕ್ಕೆ ಅಷ್ಟು ಶಾರ್ಟೇಜ್ ಆಗ್ತಾ ಇದೆ ಈಗ ನಮಗೆ ಲೇಬರ್ದಿನೂ ಅವಶ್ಯಕತೆ ಇದೆ ಸರ್ ಹಂಗಾಗಿ ಅಷ್ಟಾಗುತ್ತೆ ಒಬ್ಬೊಬ್ಬರು 300 ರಿಂದ 400 ಉದ್ದರ್ ಇದ್ದಾರೆ ಸರ್ 400 ಉದ್ದುತ್ತಾರೆ ಪೀಸ್ ವರ್ಕ್ ಪೀಸ್ ಲೆಕ್ಕ ಸರ್ ಅವರು ಒಂದು 400 ರೊಟ್ಟಿ ಉದ್ದಿದ್ರಂದ್ರೆ 600 ಉದ್ದೋರಿಗೆ 600 ರೂಪಾಯಿ ಪೇಮೆಂಟ್ ಆಗುತ್ತೆ ಸರ್ ಬೇಸವ್ರಿಗೆ ಮಾತ್ರ 50 ಪೈಸಾ ಕೊಡ್ತೀವಿ ಇಬ್ರು ಬೇಯಿಸ್ತಾರೆ 6 ಜನದಿಂದ 8 ಜನ ಉದ್ದುತ್ತಾರೆ ಹೌದು ಡೈಲಿ ಇರುತ್ತೆ ಬೆಳಗ್ಗೆ 9:30 ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆವರೆಗೂ ಇರುತ್ತೆ ನಮ್ಮಲ್ಲಿ ಇವ್ರ ಕೆಲಸಕ್ಕೆಲ್ಲ ಬಂದು ನಮ್ಮ ರೊಟ್ಟಿ ರೆಡಿ ಆಗೋ ಅಷ್ಟೊತ್ತಿಗೆ 10:30 ಓಪನ್ ಆಗೋದು 9:30 ಸಂಡೇ ಹಂಗೇನು ರಜೆ ಇಲ್ಲ ಸರ್ ನಮ್ಮ ಲೇಬರ್ಗೆ ಏನಾದರೂ ರಜಾ ಬೇಕು ಅಂದರೆ ರಜಾ ಅಥವಾ ನಮ್ಮದು ಏನಾರು ಅನಿವಾರ್ಯತೆ ರಜಾ ಬೇಕು ಅಂದರೆ ರಜಾ ಇಂಥ ದಿನನೇ ಪರ್ಟಿಕ್ಯುಲರ್ ವೀಕ್ಲಿ 1 ಡೇ ರಜಾ ಹಂಗೇನು ಇಲ್ಲ ನಮ್ಮದು ಏನೂ ಇಲ್ಲ ಫಿಕ್ಸು ಎಂಥ ಹಬ್ಬ ಅಂದ್ರೂ ನಾವು ಹೋಳಿಗೆ ಮಾಡ್ತೀವಿ ನಮಗೆ ಅಷ್ಟು ಆರ್ಡ್ರ್ ಇರುತ್ತೆ ನಾವು ಹೋಳಿಗೆ ಮಾಡ್ತೀವಿ ಯಾವತ್ತು ದಸರಾ ದೀಪಾವಳಿ ಗಣೇಶನ ಹಬ್ಬ ಯಾವತ್ತೂ ರಜೆ ಇಲ್ಲ ಎಲ್ಲ ಇಲ್ಲೇ ಬಡಾವಣೆಯವರೇ ಮನೆಯವರೇ ಕಸ್ಟಮರ್ ಇಲ್ಲಿಂದ ನಮಗೇನಿಲ್ಲ ಅಂದರೆ ಲಕ್ಷ್ಮೀ ಫ್ಲೋರ್ ಮಿಲ್ಲಿಂದ ಹಿಡಿದು ಈ ಕಡೆ ಆಂಜನೇಯ ಬಡಾವಣೆ ವಿದ್ಯಾನಗರ ತರಳಬಾಳ್ ಬಡಾವಣೆ ಸರಸ್ವತಿ ನಗರ ಮತ್ತು ಇಲ್ಲಿಂದ ಕೆಲವರು ಭಾಳ ಜನ ಚೆನ್ನಾಗಿ ಹಳ್ಳಿಯವರು ಒಯ್ಯೋರು ಭಾಳ ಜನ ಇದ್ದಾರೆ ನಾನು ಮಲ್ಲಪ್ಪರ್ ಅಂತ ಇಂಜಿನಿಯರು ಇಲ್ಲೇ ನಾವೆಲ್ಲ ನಾವು ದಾವಣಗೆರೆ ಸೆಟ್ಲಾಗಿ 40 ವರ್ಷ ಬಟ್ ಎಲ್ಲ ಒಳ್ಳೆ ಈ ಥರ ಮಾಡೋದ್ರಿಂದ ಜನಗಳಿಗೆ ಅರ್ಜೆಂಟಾಗಿ ಆಫೀಸಿಯಲ್ಲಿ ವರ್ಕ್ ಮಾಡೋರಿಗೆ ಡ್ಯೂಟಿ ಹೋಗೋರಿಗೆ ಎಲ್ಲರಿಗೂ ಅನುಕೂಲ ಎಲ್ಲ ಟೇಸ್ಟ್ ಇರೋದಕ್ಕೆ ಜನ ಬರೋದು ಇಲ್ಲೂ ಎಲ್ಲಿ ಬರ್ತದೆ ಸ್ವೀಟು ಎಲ್ಲ ಥರದ ಐಟಮ್ ಸಿಗ್ತವೆ ನೋಡ್ತೀವಲ್ಲ ಎಲ್ಲ ಅನುಕೂಲ ಆಗುತ್ತೆ ಇಲ್ದಾಗಿದ್ದು ಅನಿಸುತ್ತೆ ಭಾರಿ ರಿಸ್ಕ್ ಆಗುತ್ತೆ ಜನಗಳಿಗೆ ಅಯ್ಯೋ ಹೆಂಗೆ ಮಾಡಿದಾರಲ್ಲ ಅದು ದುಡ್ಡು ಕೊಡೋದು ಮುಖ್ಯ ಅಲ್ಲ ಜನಗಳಿಗೆ ಒಂಥರ ಇದೊಂಥರ ಸೇವೆ ಅಣ್ಣ ನಮ್ಮ ಹೆಸರು ಸೌಮ್ಯ ಅಂತ ನಮ್ದು SPS ನಗರ ಅಣ್ಣ ದಾವಣಗೆರೆಯಲ್ಲಿ SPS ನಗರ ನಾವೀಗ ಬಂದು ಒಂದು 8 ತಿಂಗಳಾಗೈತಣ್ಣ ಒಂದು ರೊಟ್ಟಿ ಉದ್ದಿದ್ರೆ 1.5 ರೂಪಾಯಿ ಮಕ್ಕಳು ಚಿಕ್ಕವ್ರು ಇರ್ತಾವಲ್ಲಣ್ಣ ನಮ್ಗೆ ಅನುಕೂಲ ಆಗುತ್ತೆ ಸಂಘ ಕಟ್ಟಕ್ಕೆ ವಾರ ಕಟ್ಟಕ್ಕೆ ಪಾಡಾಗುತ್ತೆ ಆಮೇಲೆ ಇವರು ವಾರ ಪೇಮೆಂಟ್ ಕೊಡ್ತಾರಲ್ಲ ನಮ್ಗೆ ಅನುಕೂಲ ಐತಣ್ಣ ಇದು ಅಲ್ಲಣ್ಣ ಕುಂತ್ರೆ ಯಾವ ಬರ್ತಾವಣ್ಣ ಕಷ್ಟಪಡ್ಲಿಲ್ಲ ಬಂದವು ಯಾವೂ ನಿಂದ್ರಲ್ಲ ನಮಗೆಲ್ಲ ಇದೇ ಅನುಕೂಲ ಐತಣ್ಣ ಮನೆಗೆ ಬೇಗ ಹೋಗ್ಬೋದು ಮನೆಗಿದ್ದಂಗೆ ಆಗುತ್ತೆ ನಮ್ಗೆ ಎಷ್ಟು ಕೈ ಕೆಲಸ ಎಷ್ಟು ಬೇಕಾದ್ರೂ ಅಷ್ಟು ಮಾಡ್ಕೋಬಹುದು ಮನೇಲಿ ಇದ್ದಂಗೂ ಆಗುತ್ತೆ ನಾವೊಂದು 400 ಇರ್ತೀವಣ್ಣ ಇದು ನಮ್ಮ ಮನೆಯವರು ಊಟ ಪಾಲಿಶ್ ಕೆಲ್ಸಕ್ಕೆ ಹೋಗ್ತಾರಣ್ಣ ನಮ್ಮ ಮಕ್ಳು ಇಬ್ಬರಿದ್ದಾರೆ ಸ್ಕೂಲಿಗೆ ಅವ್ರು ಕಳಿಸಿ 9:30 ಬಂದ್ಬಿಡ್ತೀವಿ ಸಂಜೆ 6-6:30 ಹೋಗ್ತೀವಿ ಆರ್ಡ್ರ್ ಇದ್ದಾಗ ಬೆಳಗ್ಗೆ 7:30 ಬರ್ತೀವಿ ಅವರು 6:30 ಬರ್ರಿ ಅಂದ್ರೂ ಬರ್ತೀವಿ 7:30 ಬರ್ರಿ ಅಂದ್ರೂ ಬರ್ತೀವಿ ಲೇಟ್ ಆಗೋ ತನಕ ಮಾಡಿ ಒಮ್ಮೆಲೆ ಹೋಗ್ತೀವಿ ಎಲ್ಲ ಸಿಂಗಲ್ ಪೀಸೇ ಒಯ್ಯೋದು ಹಂಗೇನು ನಾವು ಇದು ಥರ ಕೊಡಲ್ಲ ಎಲ್ಲರೂ ಇಲ್ಲೇ ಬಿಸಿ ಮಾಡ್ತಿರೋದ್ರಿಂದ ಎಲ್ಲರೂ ನೋಡ್ತಾರೆ ಎಲ್ಲರೂ ಒಂದು ಹೋಳಿಗೆ 25 ರೂಪೀಸ್ ಒಂದು ಕಾಯಿ ಹೋಳಿಗೆ ಆದರೆ 20 ರೂಪೀಸ್ ಏನಿಲ್ಲ ಅಂದರೆ 150 ಹೋಳಿಗೆ ಖಾಲಿ ಆಗುತ್ತೆ ಸರ್ 150 ಹೋಳಿಗೆ ಹಾಂ ಹೌದು 120 ಹೋಳಿಗೆ 1 kg 3 kg ಮಾಡ್ತೀವಿ 120 ರಿಂದ 150 ತನಕ ಹೋಗುತ್ತೆ ಇಲ್ಲ ಸರ್ ನಾವು ರೆಂಟಲ್ಲೇ ಇರೋದು ಹೌದು ಇಷ್ಟ ಹೌದು ಸರ್ ಮನೆಯಲ್ಲೇ ನಾವು ಮೆಸ್ ಥರ ಮಾಡ್ತಿದ್ವಿ ಸರ್ ಮೆಸ್ ಮಾಡ್ತಿದ್ವಿ ಕ್ಯಾಟ್ರಿಂಗ್ ಎಲ್ಲ ಕೊಡ್ತೀವಿ ಈಗಲೂ ಕೊಡ್ತೀವಿ ಕ್ಯಾಟ್ರಿಂಗ್ ಮಾತ್ರ ಈಗಲೂ ಕೊಡ್ತೀವಿ ಹೌದು ಗೃಹ ಪ್ರವೇಶ ಆಗಿರ್ಬೋದು ಬರ್ತ್ಡೇ ಪಾರ್ಟಿಗಳಾಗಿರ್ಬೋದು ಯಾವುದಾದ್ರೂ ಸರಿ ಸ್ನೇಹಿತರೆ ಕೇಳಿದ್ರೆ ಅತ್ರಕ್ ಅವ್ರ ಮಾತನ್ನು ಅವರು ಕೆಲಸಗಾರರ ಜೊತೆ ಕೆಲಸಗಾರ ಥರ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಅದ್ಭುತವಾದಂಥ ರೊಟ್ಟಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಹೋಳಿಗೆ ಮಾಡ್ತಾ ಇದ್ದಾರೆ ಗಮ್ಮನ ಹೋಳಿಗೆ ಪಲ್ಯ ನನಗಂತರ ಒಂದು ಸರಿ ಊಟ ಮಾಡ್ಬೇಕು ಅನ್ನಿಸ್ತಿದೆ ಆ ಲೆವೆಲ್ಗೆ ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಅವರು ತಮ್ಮ ಕೆಲಸಗಾರರಿಗೆ ಉಳಿತಾಯ ಮಾಡ್ತಾ ಇದ್ದಾರೆ. ಪಿಗ್ನಿ ಅಂತ ಅಂದ್ಬಿಟ್ಟು ಅದರ ದುಡ್ಡು ಉಳಿಸಕ್ಕೆ ಅವರಿಗೆ ಒಂದು ಯೋಜನೆ ಮಾಡಿಸ್ಕೊಡ್ತಾ ಇದ್ದಾರೆ. ಭಾಳ ಖುಷಿ ಆಯಿತು ಅಕ್ಕ ಮಾತಾಡಿಸಿ ನಿಮ್ಮನ್ನು. ನಾವು ದಾವಣಗೆರೆಗೆ ಬಂದಾಗ ಈ ಕಡೆ ಅವಾಗ ಅವಾಗ ಊಟಕ್ಕೆ ಬರ್ಬೇಕನ್ನಂಗೆ ಆಯ್ತು ಈ ಸಾರಿ. ಸ್ನೇಹಿತರೆ, ಇದೇ ಥರದ ಅದ್ಭುತ ಅಂತ ವ್ಯಕ್ತಿಗಳನ್ನ ನಾನು ಮತ್ತೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ನಿಮಗೆ. ನಮ್ಮ ಅಕ್ಕವರಿಗೆ ನಮಸ್ಕಾರ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋಗೆ ಲೈಕು ಶೇರು ಮಾಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಂಬಿಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.